हेलो। नमस्कार। हे सर, यार हो। दिवाकरन था आयता सर उठा ये मैटर सुमने मार दे फोन मातड़ बरदा ಇಲ್ಲ, ಸುಮ್ ಸುಮ್ನೆ ಎಲ್ಲ ಮಾಡಬಾರ್ದು. ರೀಸನ್ ಇಲ್ಲದೆ ಯಾರಾದ್ರೂ ನೀನಿಂಗ್ ಮಾಡಿದ್ರೆ ಅಲ್ಲ ಆಕ್ಚುಲಿ ನಿಮ್ದೆಲ್ಲ ಫೇಸ್ಬುಕ್ ಅಲ್ಲ ನೋಡ್ತಾ ಇದ್ದೆ ನೋಡಿದ್ರೆ ಅಷ್ಟೇ, ಅಷ್ಟಕ್ಕೆ ಇಟ್ಕೊಳ್ಳಿ. ಫುಲ್ ನೋಡಿ, ಏನ್ ಬೇಕಾದ್ರೂ ಬಿಗಿನಿಂಗ್ ಇಂದ ನೋಡಿ, ಎಲ್ಲ ಅರ್ಥ ಆಗುತ್ತೆ. ಎಲ್ಲ ಕ್ಲಾರಿಫಿಕೇಶನ್ ನೋಡ್ತಾ ಕೊಡುವಂಥದ್ದು ಇದ್ದೀನಿ ಏನೂ ಇಲ್ಲ. ಇಲ್ಲ ಆಕ್ಚುಲಿ ಎಲ್ಲ ನೋಡ್ತಾ ಇದ್ದೀನಿ ನಿಮ್ಮ ಸಂಬಂಧ ಬೇಡ ಬೇಡ, ಅದು ಯಾರನ್ನಾದ್ರೂ ಕರ್ಕೊಳ್ಳಿ ಟೈಮ್ ಪಾಸ್ಗೆ. ನಾವಿಲ್ಲಿ ತುಂಬಾ ಬರೆಯೋದಿದೆ, ಟೈಮ್ ಪಾಸ್ ಮಾಡೋಕ್ಕಿಲ್ಲ. ನಮ್ದು ಟೈಮ್ ಪಾಸ್ ಅಲ್ಲ ಸರ್, ನಮ್ದು ಬೇಡ ತುಂಬಾ ಕೆಲಸಗಳಿದೆ. ಟೈಮ್ ಪಾಸ್ಗೆಲ್ಲ ಫೋನ್ ಮಾಡಬೇಡಿ. ಟೈಮ್ ನಿಮಗೆ ಪಾಸ್ಗೆ ನಾನು ಯಾಕೆ ಮಾಡ್ಲಾ? ನನಗೆ ನನಗಿರೋ ಟೈಮ್ ನಾ 24 ಗಂಟೆ 23 ಗಂಟೆ ಬೇರೆ ಕಡೆ ಕೊಡ್ತಾ ಇದ್ದೀನಿ. ನನ್ನ ವರ್ಕು ಇನ್ 1 ಗಂಟೆಗಳು ಮಾತ್ರ ತಮ್ಗಳ ಜೊತೆ ಮಾತ್ರ ಕೊಡ್ತಾರೆ. ಫೇಸ್ಬುಕ್ ಓದೋಕೆ ಟೈಮ್ ಇಲ್ಲ, ಇಷ್ಟ ಇಲ್ಲ ಅಂದ್ರೆ ನೀವು ಬ್ಲಾಕ್ ಮಾಡ್ಬೋದು. ಆ ಥರ ಅಲ್ಲ, ತಮ್ದು ಪ್ರತಿ ಒಂದು ವಿಡಿಯೋನು ನೋಡಿದೆ ಇವತ್ತು. ಎಷ್ಟು ಪ್ರತಿಯೊಂದು ವಿಡಿಯೋ ಅಂದ್ರೆ ಎಷ್ಟು ವಿಡಿಯೋ ಇದೆ? ನಿಮ್ದು ಟೋಟಲ್ ಒಂದು 177 ನೋಡಿದೆ. ಹೌದಾ? ಪ್ರತಿಯೊಂದು ವಿಡಿಯೋ ಹೆಂಗಾಯ್ತು? 3800 ವಿಡಿಯೋ ಇದೆ. ನಾನು ನೋಡಿದ ಅಷ್ಟೇನೆ ಪ್ರತಿ ಒಂದು. ಅಂದ್ರೆ ಮೇನ್ ಮೇನು ಏನು ಮೇನ್ ಇರದಿ ಅದ್ ಮಾತ್ರ ನೋಡಿದೆ. ಓಕೆ, ಪ್ರತಿ ಒಂದಂದ್ರೆ 3000 ಟೈಮ್ ವಿಡಿಯೋ ನೋಡೋಷ್ಟು ಟೈಮ್ ನನಗೆ ಇಲ್ಲ, ಯಾಕಂದ್ರೆ ನಂದೇ ತುಂಬಾ ಕೆಲಸಗಳಿದೆ. ಇವನ ಹತ್ರ ಮೇನ್ ಮಾತಾಡ್ಬೇಕು ಮೇನ್ ಅಂದ್ರೆ ಅಷ್ಟು ವಿಡಿಯೋ ನೋಡಿ ಫೋನ್ ಮಾಡುಪಿ. ಇಲ್ಲ ಸರ್, ಅಷ್ಟು ಟೈಮ್ ಇಲ್ಲ ಸರ್ ನನಗೆ, ಹಾಗಾದ್ರೆ ಬೇಡ. ಯಾಕಂದ್ರೆ ಟೈಮ್ ನಂದೇ ತುಂಬಾ ನಮಗೂ ಇಲ್ಲ, ಕೆಲಸಗಳಿದೆ. ಟೈಮ್ ನಮಗೂ ಇಲ್ಲ ಬಂಗಾರ. ಇಲ್ಲ ಬಂಗರು, ಅದು ಏನ್ ಗೊತ್ತಾ, ತಮ್ದು ಸುದೀಪ್ ಸರ್ ಬಗ್ಗೆ ಎಲ್ಲ ಆಗ್ತಾ ಇದ್ರಿ. ಯಾರು ಅದೆಲ್ಲ ಹೇಳಿದ್ರು? ಎಲ್ಲಿ ಸುದೀಪ್ ಸರ್ ಎಲ್ಲಿ ಹಾಕಿದೀನಿ? ಲಾಸ್ಟ್ ಟೈಮ್ ಅಲ್ಲಿ ಹಾಕಿದ್ರಿ ತುಂಬಾ, ಎಲ್ಲಿ ಅದನ್ನು ಹಾಕಿದೀನಿ? ಲಾಸ್ಟ್ ಟೈಮ್ ಇದ್ದಾನೆ ನೀವು ಮಾತಾಡಿದ್ರಿ, ಹಾಗಾದ್ರೆ ನೀವು ಅದಾದ್ಮೇಲೆ ಸ್ಟೇಟಸ್ ಏ ಮರೆದು ನೋಡಿಲ್ಲ, ನೀವು ಸ್ಟೇಟಸ್ ಏ ನೋಡಿಲ್ಲ. ಅಲ್ಲ ಯಾರು ಸರ್, ಜೂಜು ನಟರಿದ್ದಾರೋ ಅವ್ರ ಬಗ್ಗೆ ಮಾತ್ರ ಹಾಕಿದ್ದೀನಿ ಅಷ್ಟೇ. ಯಾರ ಹೆಸರು ಹಾಕಿಲ್ಲ, ಯಾರ ಇದು ಯಾರು ಹಾಕಿರ್ಲಿಲ್ಲ, ಅಲ್ಲ ಹೆಣ್ಮಕ್ಳ ಹೆಸರು ಹಾಕಿಲ್ಲ. ಆಕ್ಚುಲಿ ಆಕ್ಚುಲಿ ಏನು ಗೊತ್ತಾ, ಯಾರು ಜೂಜ್ ನಟರ್ ಇಲ್ವಲ್ಲ, ನಟರು ಯಾರು ಜೂಜ್ ಇಲ್ಲ ಆಡಿದ್ರು ಇಲ್ಲ ಜಾಸ್ತಿ? ಇಲ್ಲ ಇದ್ರೆ ನಿಮ್ಗೆ ಅಲ್ಲ ಅಂತ ತಿಳ್ಕೊಳ್ಳಿ. ಅಲ್ಲ ಅಲ್ಲ ಆಕ್ಚುಲಿ ಜೂಜ್ ನಟರು ಅಂದ್ರಲ್ಲ, ಯಾವ ನಟರು ಜೂಜ್ ಆಡಲ್ಲ. ಯಾರ ಜೂ ಯಾರ ಜೂಜ್ಗೆ ಜೂಜ್ ಆಡವ್ರ ಯಾರು ಗೊತ್ತಾ, ಜೂಜ್ ಕೊರೋರು ಅಂದ್ರೆ ಅದಕ್ಕೆ ಆಡಕ್ಕೆ ಅಂತ ಹುಟ್ಟವ್ರೆ ಅವರು, ಅವ್ರು ಆಡ್ತಾರೆ. ಆಡ್ಸೋ ಕುಟ್ಟವ್ರು ಒಂದಿಲ್ಲ ನಿಮ್ಗೆ, ಫಸ್ಟ್ ಆಫ್ ಆಲ್ ಗೊತ್ತಾಗ್ತಿಲ್ಲ, ಜೂಜ್ ನಟರು ಅನ್ನೋದು ಬೇರೆ, ಜೂಜ್ ಆಡೋರ್ ನಟರು ನಮ್ಮ 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 ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ನಾಡಲ್ಲಿ ನಮ್ಮ ನಟರು ಯಾವತ್ತೂ ಜೂಜ್ ಆಡಲ್ಲ. ಹಾಗಾದ್ರೆ ನಿಮ್ಗಲ್ಲ ಹೆಗಲ ಬಹಳ ಕಮ್ಮಿ. ಹಾಕೊಳ್ತಾ ಇದ್ರಿ. ಹಾಗಾದ್ರೆ ನಿಮ್ಗಲ್ಲ ಹೆಗಲ್ ಮುಟ್ಕೋಬೇಡಪ್ಪಿ. ಜೂಜು ಇಲ್ಲ ಆಡಿಸುವ ನಟರು, ಜೂಜು ಆಡಿಸುವ ನಟರು ಜೂಜ್ ಆಡ್ಸೋ ನಟರ ಅದ ಹೆಂಗಾಗತ್ತೆ? ಜೂಜ್ ಆಡ್ಸೋ ನಟರು ಅಂದ್ರೆ ಇಲ್ಲ ಅಂದ್ರೆ ನಿಮ್ಗಲ್ಲ ಬಿಡಪ್ಪಿ. ನಿನ್ಗಲ್ದೆ ಇದ್ರೆ ನೀನ್ ಯಾಕೆ ಬರ್ತಿದ್ಯಾ? ಅಲ್ಲ ಆಕ್ಚುಲಿ ಏನ್ ಗೊತ್ತಾ, ಜೂಜ್ ಆಡ್ಸೋ ನಟರು ಅಂತ ಇದೆಯಲ್ಲ, ಯಾರ್ ಜೂಜ್ ಆಡ್ಸವ್ರೆ? ಯಾರು ಆಡಿಸಿದ್ರು ಅವರು? ಯಾರ ಆಡ್ತ ಯಾರು ಹೇಳಿ, ಯಾರು ಯಾರ ಆಡಿಸಿದ್ರೆ ಅವರಪ್ಪಿ. ನಿನ್ ಕಣ್ಣಿಗೆ ಅಲ್ಲ ಬಿಲ್ಲಿದ್ರೆ ಸುಮ್ನೆ ಇರೋ. ನಿನ್ನ ನಟರು ಯಾರು ಅಲ್ದೆ ಇದ್ರೆ ಸುಮ್ನೆ ಇರೋ. ಹಗಲು ರಾತ್ರಿ ಅವರೇ, ಸಾರಿ ಆ ಊರತ್ ಅವ್ರೆ. ಫಸ್ಟ್ ಆಫ್ ಆಲ್ ನಾನೇನ್ ಗೊತ್ತಾ, ಜೂಜ್ ಆಡ್ಸೋ ನಟರು ಅಂತ ಇದೆಯಲ್ಲ ನಿಮ್ಮಲ್ಲಿ, ಯಾರು ಆಡಿಸ್ತವ್ರೆ? ಯಾರು ಹೇಳಿದ್ರು ಜೂಜ್ ಆಡಿ ಅಂತ? ಯಾರು ಆಡಿಸಿದ್ರೆ ಅವರು? ಯಾರು ಹೇಳ್ತವ್ರೆ? ಹ್ಯಾಡ್ ಕೊಟ್ಟವ್ರೆ ಅಷ್ಟೇ, ಅದ್ಬಿಟ್ಟು ನೀವು ಜೂಜ್ ಆಡಿ ನೀವು ಆಡ್ಲೇಬೇಕು ಅಂತ ಯಾರು ಮಾಡ್ತವ್ರೆ? ಬೇಡ, ನಿನ್ನ ನೀನ್ ನೀನ್ ಅನ್ಕೊಳ್ಳದಿದ್ರೆ ಬೇಡ. ಅವ್ರಲ್ಲ ಹಲೋ, ನಾನೊಬ್ಬ ಯಾರು ಕಾಮನ್ ಮ್ಯಾನ್ ಮಾತಾಡ್ತಾ ಇರೋದು. ಹೌದಾ? ಹೆಸರು ಓಕೆ, ಕಾಮನ್ ಮ್ಯಾನ್ ಹೆಸರು ಅನ್ಕೊಳಕ್ಕೂ ಆಗಲ್ವ ಅಪ್ಪಿ ನಿಂಗೆ ಅಪ್ಪಿ? ಅಯ್ಯೋ ಆತರ ಅಲ್ಲ, ಹೆಸರು ಹೇಳ್ಕೊಳ್ಳೋಷ್ಟು ನನಗೇನು ಆತರ ಏನಿಲ್ಲ. ಓಕೆ, ಕಾಮನ್ ಮ್ಯಾನು ದಿವಾಕರ್ ಅಂತ, ರಾಜ್ಯದ ಜನಗಳ ಪ್ರೀತಿಯಿಂದ ಒಂದು ಪ್ರೀತಿಸಿ ಒಂದೊಳ್ಳೆ ಹೆಸರು ಕೊಟ್ಟಿರೋದು ನನಗೆ ಹೌದಾ. ಕಾಮನ್ ಮ್ಯಾನ್ ಅಂತ. ಯಾವ ಸಂಘದ ಅಧ್ಯಕ್ಷ ನೀನು? ನಾನು ಯಾವ ಸಂಘದ ಅಧ್ಯಕ್ಷ ಇಲ್ಲಪ್ಪ, ನಾನೇ ಬೇರೆ ಇನ್ನೊಬ್ರು ಸಂಘದ ಅಧ್ಯಕ್ಷ. ಇಡೀ ಕರ್ನಾಟಕದಲ್ಲಿ ಎಷ್ಟು ಸಂಘಗಳಿದೆಯೋ ಆ ಸಂಘಕ್ಕೆ ಅಧ್ಯಕ್ಷ, ಅಧ್ಯಕ್ಷನಕ್ಕಿಂತ ಒಂದು ಪ್ರೀತಿಯಿಂದ ಒಂದು ಹುಡುಗ ನಾನು ಅಷ್ಟೇ. ಅಧ್ಯಕ್ಷ ಅಲ್ಲ, ಸಂಘಗಳಲ್ಲಿ ಇದೆಯಾ ಮೆಂಬರ್? ಅಯ್ಯೋ ನಮ್ ತಾಯಣಗಳಿಲ್ಲಪ್ಪ, ಸಂಘಗಳು ಅದೆಲ್ಲ ತಮ್ಗೆ. ಓಕೆ, ಯಾವ ನಟನ ನನ್ಗೆ ಯಾರು ಅಭಿಮಾನಿ ನೀನು? ಪ್ರೀತಿಯಿಂದ ಕಟ್ತಾರೋ ಆ ಸಂಘಕ್ಕೆ ಮಾತ್ರ ನಾನು ಓಕೆ, ಒಬ್ಬ. ಯಾವ ನಟನ ಅಭಿಮಾನಿ ನೀನು? ಯಾರು ನೀನು? ನಾನು ಒಂದೇಳ ಹಗಲು ರಾತ್ರಿ ಅವರೇ, ಸಾರಿ ಆ ಊರ ಹತ್ರ ಅವರೇ. ಚೆನ್ನಾಗಿ ಮಾತಾಡ್ತೀಯೋ. ಹಗಲು ಅಯ್ಯೋ ರಾತ್ರಿ ಯಾರು? ಅಲ್ಲಲ್ಲ ನನ್ನ ಹೆಸರು ಬಂದು ಹಗಲು ನೀನಲ್ಲಪ್ಪ, ಹಗಲು ರಾತ್ರಿ ಯಾರು? ತಾವೇ ಅಲ್ವಾ? ಹಾ, ವೆರಿ ಗುಡ್. ಹಗಲು ರಾತ್ರಿ ಅಂದ್ರೆ ಹಗಲೂ ಕೆಲಸ ಮಾಡ್ತೀರ ರಾತ್ರಿನೂ ಕೆಲಸ ಮಾಡ್ತಾ ಇರ್ತೀರ, ಅದಕ್ಕೆ ಹಗಲು ರಾತ್ರಿ. ಸಾರಿ, ಅವ್ರ ಅಂತ ಬರ್ಬೇಕಾಯ್ತು ಸ್ವಲ್ಪ, ಅದ್ ಹೆಸರು ಸ್ವಲ್ಪ ಯಾಕೋ ಬಾಯಿಲ್ ಕೂರ್ತಾ ಇಲ್ಲ. ಸಕ್ಕತ್ತಾಗಿ ಮಾತಾಡ್ತೀಯ ನಿನ್ ಸಕ್ಕತ್ತ ನಗ್ತಿರ್ರಿ ನೀವು, ಏನ್ ನಗ್ತಿದ್ರ? ಏಯ್, ವೆರಿ ವೆರಿ ನೈಸ್ ಸ್ಮೈಲ್, ಬಹಳ ಅದ್ಭುತವಾಗಿ ನಗ್ತೀರಾ.
ಅದ್ ಸೌಂಡ್ ಮಾಡ್ಕೊಂಡು ಇರ್ತಿಲ್ಲ ಸಕದ್ರಿ. ಯಾವ ಊರು ಮತ್ತೆ ಬಂಗಾರ, ಯಾವ ಊರು ಮಹಾನುಭಾವ? ಯಾವ ನಾನು ಕರ್ನಾಟಕದ ಒಂದು ಕಾಮನ್ ಮ್ಯಾನ್. ಸೆಲೆಬ್ರಿಟಿ ಜೊತೆ ಕಾಮನ್ ಮ್ಯಾನ್ ಮಾತಾಡ್ತಾನೋ ಖುಷಿ ಆಗ್ಬೇಕಲ್ಲ ನನಗೆ. ಸೆಲೆಬ್ರಿಟಿ ನೀವು, ಕಾಮನ್ ಮ್ಯಾನ್ ನಾನು. ಓಲಿ ಯಾರ ಅಭಿಮಾನಿ ಹೇಳ್ಕೊಳೋ ಧೈರ್ಯವಾಗಿ. ನನಗ ನನಗೆ ವಿಷ್ಣು ಸಾರು, ದರ್ಶನ್ ಸಾರು, ಉಪೇಂದ್ರ ಸಾರು, ಅದೆಲ್ಲಕ್ಕಿಂತ ಮುಂಚೆ ಇವರೆಲ್ಲರೂ ನನ್ನ ಒಂದು ಪ್ರೀತಿಯಿಂದ ನನ್ನ ಗುರುಗಳು ಅಂತ ಹೇಳ್ಬೋದು. ಇಡೀ ಕರ್ನಾಟಕದ ಅಭಿಮಾನಿಗಳಿದ್ದಾರೆ ಎಲ್ಲರಿಗೂ ನಾನೇ. ಆದ್ರೆ ಬರೀ ಕನ್ನಡ ಅನ್ನಕ್ಕಿಂತ ಎಲ್ಲಾ ರಜನಿಕಾಂತ್ ಇಂದ ಹಿಡಿದು ಹಿಂದಿ ಸಿನಿಮಾ ಇಂದ ಹಿಡಿದು ಕೇರಳ ಮೋಹನ್ಲಾಲ್, ತಮಿಳ್ನ ಮೋಹನ್ಲಾಲ್ ಮಮ್ಮಿಟ್ಟಿ, ಸೊ ಇವರೆಲ್ಲರಿಗೂ ಅಭಿಮಾನಿ ಅನ್ನಕ್ಕಿಂತ ಅವರ ಒಂದು ಒಳ್ಳೆ ಮೆಸೇಜ್ ನ ತಗೊಳ್ಳೋ ವ್ಯಕ್ತಿ ನಾನು. ಇವ್ರಿಗೆ ಮಾತ್ರ ಅಲ್ಲ, ಸದ್ಯಕ್ಕೆ ಹಗಲು ರಾತ್ರಿಗೆ ನಾನು ಅಭಿಮಾನಿ ಅಲ್ಲ ನಾನು. ಫಸ್ಟ್ ಆಫ್ ಆಲ್ ಅಲ್ಲ, ಸದ್ಯಕ್ಕೆ ಹಾವು ರಾತು, ಹಾವು ಏನು, ಹಾವು ರಾತನ ಏನು, ಹಾವು ರಾತ್ರು ಅಲ್ಲ. ವೆರಿ ಗುಡ್ ಅಪ್ಪಿ, ಅಪ್ಪಿ ತುಂಬಾ ಚೆನ್ನಾಗಿ ಆಗ್ತೀರಿ ನೀವು ನಿಜವಾಗ್ಲು. ಆದ್ರೆ ನನ್ಗೆ ನಿಜವಾಗ್ಲು ಫಸ್ಟ್ ಆಫ್ ಆಲ್ ನಿಮ್ಗೆ ಉಪೇಂದ್ರ ಅವ್ರದ್ದು ಒಂದು ಎಲೆಕ್ಷನ್ ಇತ್ತಿದ್ರಲ್ಲ. ಯಾರು ಯಾರು ನೋಡ, ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ ಫೋನ್ ಇಡ್ತೀನಿ. ಆಯ್ತು, ನಿಮ್ ಎಲೆಕ್ಷನ್ ಇತ್ತಿದ ಇಲ್ವಾ? ನನ್ನ ಬಗ್ಗೆ ನೀನ್ ಮಾತಾಡು, ನನ್ನ ಸರಿ ಬಂಗಾರೋ, ನಾನು ಹೇಳ್ತಾ ಇರೋದಲ್ಲ. ಕ್ಷಣದ ಬಗ್ಗೆ ಮಾತಾಡ್ ನೀನು, ಎಲೆಕ್ಷನ್ ನಿಂತಿದ್ರ ಇಲ್ವಾ? ಏ, ಈ ಕ್ಷಣದಲ್ಲಿ ಮಾತಾಡು, ಫೋನ್ ಇಡ್ತೀನಿ ಅಷ್ಟೇ ನಾನು. ಸರಿ ಆಯ್ತಪ್ಪ, ಎಲ್ಲಿ ಇರ್ಬೇಕು ಅಷ್ಟರಲ್ಲಿ ಮಾತಾಡ್ಬೇಕು ಅಷ್ಟೇ. ನೀನ್ ಮದ್ವೆ ಆಗಿದ್ದೆ, ನಿನ್ ಮದ್ವೆ ಆದ ದಿವಸ ಯಾವ್ದು, ನೀನ್ ಕಾಲೇಜ್ಗೆ ಹೋದ ದಿವಸ ಯಾವ್ದು, ಯಾಕೆ ಬಿಡಿ. ನಿಜವಾಗ್ಲು ನೀವ್ ಯಾವಾಗ ಮದ್ವೆ ಆದ್ರೂ ನಂಗೆ ಗೊತ್ತಿಲ್ಲ, ಬಟ್ ನನ್ಗೆ ಒಂದು ಒಳ್ಳೆ ಒಂದು ಅದ್ಭುತವಾಗಿ ಮಾತಾಡ್ತೀರಾ ಅಂತ ಮಾತ್ರ ಗೊತ್ತು. ಆದ್ರೆ ನಿಮ್ ಸ್ಪಷ್ಟತೆ ಇದಿಲ್ಲ ಕನ್ನಡ. ನೈಸ್, ವೆರಿ ನೈಸ್. ಆಕ್ಚುಲಿ ನಿಮ್ಮ ಸ್ಟಿಂಗಿನ ಮಾತಾಡ್ತೀರಾ ಕನ್ಸತ್ತಲ್ಲ ನೀವು, ಆ ಸ್ಟಿಂಗ್ ಇಟ್ಕೊಂಡು ಮಾತಾಡ್ತೀರಲ್ಲ ನೀವು, ಆ ಸ್ಟಿಂಗು, ಆ ಕ್ಲೈಂಟ್ಸ್ ತುಂಬಾ ಚೆನ್ನಾಗಿ ಮಾತಾಡ್ತೀರ, ಅದನ್ನ ಹಿಡಿತವಾಗಿ ಇಟ್ಕೊಂಡು ಮಾತಾಡ್ತೀರಾ ನೀವು. ಮತ್ತೆ ಇನ್ನೇನು ಸಮಾಚಾರ, ಊಟ ಮಾಡಿದ್ರ? ಆಯ್ತಪ್ಪ, ನಿನ್ ತೃಪ್ತಿ ಆಯ್ತಾ? ಇಡ್ಲ ಫೋನು ಯಾಕೆ? ಏನ್ ಟೈಮ್ ಪಾಸ್ ಮಾಡೋರೆ, ಅಮ್ಮ ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ, ಏನಕ್ಕೆ ಬೇಕಿವೆಲ್ಲ ನಿಂಗೆ? ಅಗ್ಲೂರತ್ತವ್ರೆ, ಟೈಮ್ ಪಾಸ್ ಅಲ್ಲ ಫಸ್ಟ್ ಆಫ್ ಆಲ್. ತಿಂಡಿ ಆದ್ರೆಷ್ಟು, ಊಟ ಆದ್ರೆಷ್ಟಪ್ಪ, ನೀನು ಒಳ್ಳೆ ಮಾತಾಡೋದಿದ್ರೆ ನಮ್ಮವ್ರಿ ನೀವು, ನಮ್ ನಾಡಲ್ಲಿ ಹುಟ್ಟಿದ್ರ, ನಮ್ ಕರ್ನಾಟಕದಲ್ಲಿ ಹುಟ್ಟಿದ್ರ, ಸಾಯ್ತೀರ. ಯಾವ ಊರಲ್ಲಿ ಹುಟ್ಟಿದೀನ, ಯಾವ ಊರಲ್ಲಿ ಹುಟ್ಟಿದೀನಿ ಹೇಳ್ಬಿಡ ನೀನು. ಇವನ್ ಯಾವ ಊರಲ್ಲಿ ಹುಟ್ಟಿದಾನೆ ಹೇಳು. ಕನ್ನಡದಲ್ಲಿ ಹುಟ್ಟವ್ರಲ್ಲ, ಕನ್ನಡದವ್ರೆ ನಾವ್ ಅನ್ಕೊಳ್ಳೋದು. ನೀವು ಪಾಕಿಸ್ತಾನ ಹುಟ್ಟಿದ್ರೆ ನಮ್ಗೆ ಬೇಕಾಗಿ ಹುಟ್ಟಾಕಿ, ನೀವ್ ಪಾಕಿಸ್ತಾನದವ್ರು ಹುಟ್ಟಿದ್ರೆ ಇಲ್ಲಿ ಕನ್ನಡದ ಪಾಕಿಸ್ತಾನನ. ನೋಡ, ಅಹೋರಾತ್ರನಿಗೆ ಕೋಪ ಬರೋದು ಎರಡೇ ವಿಚಾರಕ್ಕೆ, ದೇಶಭಕ್ತಿ ಮತ್ತೆ ಹೆಣ್ಣು ನಿಂದನೆಗೆ ದಂಡಿಸುತ್ತಾನೆ. ಹೌ ಡೇರ್ ಯು ಕಾಲ್ ಮೀ ಪಾಕಿಸ್ತಾನ್, ವೈ ಇಡಿಯಟ್, ವೈ ಟಾಲಿಂಗ್, ವೈ ಟಾಕಿಂಗ್, ಪಾಕಿಸ್ತಾನ್, ಯು ಇಂಡಿಯನ್ಸ್ ಆರ್ ಫಾರಿನರ್ಸ್, ಯು ಆರ್ ಟಾಕಿಂಗ್, ಯು ಇಂಡಿಯನ್ ಪಾಕಿಸ್ತಾನ್ ಅಂತೀಯಾ? ಹಗಲು ರಾತ್ರಿ ಇಂಡಿಯನ್ ನಾಚಿಕೆ ಹೇಳು, ನಿನಗೆ ಪಾಕಿಸ್ತಾನ್ ಅಂತೀಯಾ ನನ್ನ? ಮತ್ತೆ ಇನ್ನೇನು, ನೀನು ಹೇಳಿದ್ರೆ ನಾನು ಯಾವ ಊರು ಅಂತ ಕೇಳಿದ್ರೆ, ಯಾವ ಅಹೋರಾತ್ರನಿಗೆ ಎರಡೇ ಕೋಪ ಬರೋದು ಹೆಣ್ಣ ನಿಂದನೆ ಮತ್ತು ಪಾಕಿಸ್ತಾನ ಅಂದ್ರೆ? ಏ, ನಮ್ಮ ದೇಶದ ವಿಚಾರ ಮಾತಾಡಿದ್ಯ ಕಾಲು, ದೇಶದ ವಿಚಾರ ಮಾತಾಡ್ಬೇಡ ನೀನು. ಮತ್ತೆ ಪಾಕಿಸ್ತಾನ ಅಂತೀಯ ನೀನು? ಅಲ್ಲಪ್ಪ, ಫಸ್ಟ್ ಆಫ್ ಆಲ್ ಹುಟ್ಟಿದ್ದು ಎಲ್ಲಿ, ನಾನು ಪಾಕಿಸ್ತಾನ ಅಂತೀಯ ನೀನು? ಯಾವ ಊರು ಅಂದ್ರೆ? ಹಲೋ, How dare you call me Pakistan? Why went on? Why not talking, yaar? You tell me. ನನ್ನ ದೇಶದ ವಿಚಾರ ಬಂದಿದೆಯಾ ನಿನಗಿಲ್ಲ ಹೇಳ್ತಾ ಇದ್ದೀನಿ. ಯಾ 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 ಓಕೆ, ಫಸ್ಟ್ ಅಪಾಲಜೈಸ್ ಮಾಡು, ಇಲ್ಲಾಂದ್ರೆ ಇಡ್ತೀನಿ ಫೋನು. ಓಕೆ, ಇವನು ಕನ್ನಡ ಬರ್ತದ? ಹೋಗ್ಲಿ, ಪಾಕಿಸ್ತಾನ್ ಅಂದಿದ್ಯಾ ನಿನಗೇನೋ ಗ್ರಹಚಾರ ಹೇಳ್ತಾ ಇದ್ದೀನಿ. ಸರಿಯಪ್ಪ, ಆಯ್ತು, ಕನ್ನಡ ಬರ್ತದ? ತಪ್ಪಾಯ್ತು ಅಂತ ಹೇಳು. ನಾನೇ ಕೇಳ, ಪಾಕಿಸ್ತಾನ್ ಅಂತೀಯಾ ನೀನು? ಅಲ್ವಾ ನೀವು ಕನ್ನಡ ಕರ್ನಾಟಕ ಇಲ್ಲ, ಅದು ಬಿಟ್ಟು ಅಹೋರಾತ್ರ ನನ್ನ ನೀನು ರೇಗಿಸ್ಬೇಕು ಅಂದ್ರೆ ದೇಶಭಕ್ತಿ ಮತ್ತೆ ಹೆಣ್ಣು ಎರಡೇ. ಹಗಲು ರಾತ್ರಿ ಅವರೇ, ನಾವು ದೇಶ ಪ್ರಾಣನ ಕೊಡ್ತೀವಿ, ರೆಡಿ ಇದೀವಿ, ಜೀವನ ಕೊಡ್ತೀವಿ. ಪಾಕಿಸ್ತಾನ ಅಯ್ಯೋ ಅಮ್ಮಣ, ಇಡಪ್ಪನ ಕಿರ್ಕಾಡವ್ರನ್ನ ನಾನು ನೋಡ್ಬಿಟ್ಟಿನಿ. ಪಾಕಿಸ್ತಾನ ಅಂದ್ರೆ ನಿನ್ನ ನಾನು ಕ್ಷಮಿಸೋದಿಲ್ಲ. ಇಡಪ್ಪನ ನಾನೇ ಕೇಳ, ಹೇಳ್ಬೇಕ್ ತಾನೆ ಕರ್ನಾಟಕ ಅಂತ ಹೇಳೋ? ಅಲ್ಲ, ಹಗಲು ರಾತ್ರಿ ಅವರೇ, ಕರ್ನಾಟಕದಲ್ಲಿ ಸ್ಪಷ್ಟವಾಗಿ ಮಾತಾಡ್ತಿರತಾನೆ. ನಾನು ಪಾಕಿಸ್ತಾನ ಅಂದಿದ್ಯಾ ನೀನು? ಇಡೋ ಫೋನು, ಒಪ್ಕೋತೀರಾ ಪಾಕಿಸ್ತಾನದವ್ರ ಅಂತ ತಾವು? ಹಂಗಾರೆ
ಇಡೋ. ಇವ್ರ ಹಸ್ಬೆಂಡ್ ಟೇಕ್ ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಪಾಕಿಸ್ತಾನ್ ಅನ್ನೋದಕ್ಕಿಂತ ದೊಡ್ಡ ಅವಮಾನ ಇದೆಯಾ ನಾನು ನಿಮ್ಗೆ? ಕೆಲಸ ಮಾಡಿ ಇಂಡಿಯನ್ಸ್ ಅಂತ ಒಪ್ಕೊಳ್ಳಿ ನೀವು, ಯಾಕೆ ಒಪ್ಕೊಳ್ತಾ ಇಲ್ಲ? ವೈ ಏಯ್ ವೈ ಟಲಿ ಯು ಇಂಡಿಯನ್, ನಾನು ಇವಾಗ್ಲೇ ಹೇಳ್ತೀನಿ, ನೀವು ಇಂಡಿಯಾದವರ ಪಾಕಿಸ್ತಾನದವರ ಒಪ್ಕೊಳ್ಳಿ ಇಂಡಿಯಾದವ್ರ ಅಂತ ಹೇಳ್ಬೋದಲ್ಲ. ನಾನು ಇಂಡಿಯನ್ಸ್, ಐ ಆಮ್ ಇಂಡಿಯನ್ಸ್, ಐ ಆಮ್ ಕರ್ನಾಟಕ. ನನ್ನ ರಕ್ತದ ನಡ ನಾಡಿಗಳಲ್ಲೂ ಭಾರತ ಇದೆಯೋ ಪಾಪಿ. ಅಯ್ಯೋ ಅಣ್ಣ, ಇದನ್ನ ಖುಷಿ ಪಡ್ತೀನಿ ಹೇಳಿದ್ನ, ಆ ಹೇಳೋ ರೀತಿ ಇದೆಯಲ್ಲ ಅದ ಇಷ್ಟ ಪಡಲ್ಲ ನಾನು. ಏಯ್ ನೀನ್ ಎಷ್ಟೇ ಬೈ ಬಯಸ್ಕೋತೀನಿ, ನೀನ್ ದೇಶ ಹಗ್ಲು ರಾತ್ರ ನಾನು ಏನಕ್ಕೆ ನಿಮ್ ಬೈಲ, ನಾನು ಬೈದೇ ಇಲ್ಲಪ್ಪ, ನೀವೇ ರೈಸ್ ಆಯ್ತಿದ್ರ ನೀವೇ. ನೀನ್ ಏನಾದ್ರು ಅನ್ನೋ, ಅಹೋರಾತ್ರನ ದೇಶಭಕ್ತಿ ಮತ್ತೆ ಹೆಣ್ಣಿನ ವಿಚಾರದಲ್ಲಿ ಬಂದಿದೀಯ, ನಿನಗೆ ಗ್ರಹಚಾರವೇ ಗತಿ. ಹೌ ರಾತ್ರಿ ಅವರೇ ಸಾರಿ, ಓಕೆ ನೀವು ಹೇಳ್ಬೇಕು. ನಾನು ಬೆಂಗಳೂರು ಸಾರಿ ಹೇಳಿದ್ಯಲ್ಲ, ಇಡು ಫೋನ್. ಹಗ್ಲು ರಾತ್ರ ನಾನು ಸಾರಿನೇ ಕೇಳಿಲ್ವಲ್ಲ, ಫಸ್ಟ್ ಆಫ್ ಆಲ್ ನಿಮ್ ಮಾತಿಗೆ ಸಾರಿ ಕೇಳಿದ್ದು ನೀವು ಒಪ್ಕೊತೀರಾ? ಹಲೋ ನೋಡಿದ್ರಿ, ಎಷ್ಟ್ ಕೆಟ್ಟವಾಗಿ ಪದ ಯೂಸ್ ಮಾಡ್ತಿರಲ್ರಿ, ಯಾಕ್ರಿ ರೆಸ್ಪೆಕ್ಟ್ ಕೊಡ್ರಿ. ಹೌದು, ಪಾಕಿಸ್ತಾನ ಅಂದ್ರೆ ನಿನಗೆ ಕ್ಷಮೆ ಇಲ್ಲ. ನಾನು ಬದುಕಿರೋದೆ ಭಾರತ ದೇಶದ ಮಣ್ಣು. ನಾನು ಹೇಳ್ದೆ ಪಾಕಿಸ್ತಾನ ಅಂತ ನೀವು ಒಪ್ಕೋತಾ ಇಲ್ವಾ, ಇಂಡಿಯನ್ಸ್ ಅಂತ ನೀವು ಒಪ್ಕೋತಾ ಇಲ್ವಲ್ಲ. ನಾನು ಪಾಕಿಸ್ತಾನ ಅಂದ್ರೆ ಡಿಸೈಡ್ ಮಾಡಿ, ಒಬ್ಬ ಮನುಷ್ಯನ ನೀವು ಇಂಡಿಯನ್ಸ್ ಅಂತ ಒಪ್ಕೋತಾ ಇಲ್ವಲ್ಲ. ಮೊದಲನೇದಾಗಿ ಜೂಜು ಪರ ಮಾತಾಡಕ್ ನಿಂತ್ಕೊಂಡು ಎದುರು ಮನುಷ್ಯ ಜೂಜು ಬೇಡ ಭಾರತಕ್ಕೋಸ್ಕರ ನಮ್ಮ ರೈತರು. ನೀವು ನನ್ನ ಜೂಜು ಬೇಡ ಅಂತ ಹೇಳಿ ತಪ್ಪಿಗೆ ಪಾಕಿಸ್ತಾನ್ ಅಂತೀಯಲ್ಲೋ ಪಾಪಿಷ್ಟ, ನೀನ್ ಮನುಷ್ಯನೋ? ಪಾಕಿಸ್ತಾನ ನಾನಲ್ಲಪ್ಪ, ಆಯ್ತಾ, ಪಾಪಿಷ್ಟ ನಾನಲ್ಲ. ಓಕೆ, ನೆವರ್ ಡೇರ್ ಟು ಟಾಕ್ ಟು ಮೀ ಲೈಕ್ ಯಾ ಟೆಲಿಂಗ್ ಯಾ ಐ ವಾಂಟ್ ಟು ನೈಸ್ ಲೈಫ್ ಇಸ್ ವೆರಿ ಡ್ರಾಮಾ, ಲೈಫ್ ಇಸ್ ವೆರಿ ಡ್ರಾಮಾ ಮ್ಯಾನೇಜರ್ ಡಾಕ್ಟರ್. ಗೊತ್ತಾ ಮನುಷ್ಯನ ನೀನು, ನೀನು ಅನ್ನೋದಿದೀಯ ಪಾಕಿಸ್ತಾನ ಅಂತ ರೇಕ್ಸ್ ಲೆವೆಲ್ ಗೆ ಹೋಗ್ಬಿಟ್ರಾ ನೀವು? ಎಂತ ಪಾಪಿ ಅಭಿಮಾನಿಗಳು ನೀವು, ಪಾಕಿಸ್ತಾನ ಜೂಜ್ ಆಡಬೇಡಿ ಅಂತ ಹೇಳಿದ ತಪ್ಪಿಗೆ ಅಂತ ನೀನು ಪಾಕಿಸ್ತಾನಿ ಅಂತೀಯ? ನಾನ್ ಕೇಳ್ತಾರೆ ವಿಷಯನೇ ಬೇರೆ ನಿಮ್ಗೆ, ನೀವು ಇಂಡಿಯಾದವ್ರ ಎಲ್ಲಿಯವರು ಅಂತ ನಾನು ಕೇಳ್ತಾ ಇರೋದು. ಕರ್ನಾಟಕ ಇಂಡಿಯಾದವ್ರ ಪಾಕಿಸ್ತಾನದವ್ರ ಅಂತ ಕೇಳಿದ್ ಹೇಳ್ಬೇಕು. ಇಲ್ಲಿ ಹಾಲು ಕುಡ್ದ ಇಲ್ಲಿ ನೀಲ್ ಕುಡ್ದ ಇಲ್ಲಿ ಸಾಯ್ತೀನಿ ಅಂತ ಹೇಳ್ಬೇಕಲ್ವ ನೀವು? ನಾನು ಹೇಳ್ತಾ ಇದೀನಿ, ಇಲ್ಲೇ ಹುಡ್ತೆ, ಮೈಸೂರು ಹುಡ್ತೆ, ಮಂಡ್ಯದಲ್ಲಿ ಬೆಳೆದೆ, ಮಡಿಕೇರಿಯಲ್ಲಿ ಜೀವನ ಮಾಡ್ತೀನಿ, ಬೆಂಗಳೂರು ಬಂದು ಹನ್ನ ತಿಂತಾ ಇದೀನಿ ಹೇಳ್ತಾ ಇದ್ದಲ್ಲ, ನೀವ್ ಹೇಳ್ಬೋದಲ್ರಿ ಅವ್ರೇ ಅವ್ರ ಹತ್ರ. ನಿಮ್ ಮನೆಯವ್ರಿಗೆ ತೋರ್ಸು ಈ ಆಡಿಯೋನ, ನಿಮ್ ಮನೆಯವ್ರಿಗೆ ತೋರ್ಸು. ಒಬ್ಬ ಕರ್ನಾಟಕಕ್ಕೆ ಮನೆಯವ್ರು ತೋರ್ಸಲ್ಲ, ಯಾಕೆ ಮನೆಯವ್ರಿಗೆ ಏನ್ ಕೆಲಸ ಮಾಡ್ತಿದ್ರೆ ಅದ್ರಲ್ಲಿ ಹೊಡಿತಾರೆ? ಏನ ಮನುಷ್ಯನ್ ಎತ್ಕೊಂಡು ಹೋಗಿ ಪಾಕಿಸ್ತಾನ ಅಂತೀಯಲ್ಲೋ ನೀನು, ನಿನ್ನ ಎತ್ತ ತಪ್ಪಿಗೆ ನಿನ್ಗೆ ಹೇಳ್ಬೇಕಲ್ರಿ, ಒಪ್ಕೊಳಕ್ ರೆಡಿ ಇಲ್ವಲ್ರಿ ತಾವು? ವೈ ನಾಟ್ ಇವ್ ಇಂಡಿಯನ್ಸ್ ಪಾಕಿಸ್ತಾನ ಅದೇ ಕೇಳ್ತಾರೆ. ನಿನಗೆ ನನ್ನ ದೇಹದ ಎದೆ ಸೀಳಿದ್ರು ರಕ್ತದ ಕಣ ಕಣದಲ್ಲೂ ಭಾರತ ಸೀಳ್ಬಿಟ್ಟು ಕಣ ಕಣ ಕಲ್ಸ್ಬಿಟ್ರೆ ನೋಡ್ಬಿಡ್ತೀನಿ. ಆಯ್ತು ಕಳ್ಸಿ. ಅಯ್ಯೋ ಪಾಪಿಷ್ಟ, ನೀನ್ ಎಂತ ಬದುಕೋ ನಿಂದು, ನಾಚಿಕೆಗೇಡು ಬದುಕೋ ನಿಂದು. ಅಯ್ಯೋ ಅವ್ರ ಹತ್ರ ತಾವು ಇಂಡಿಯನ್ಸ್, ನಾವ್ ಕನ್ನಡದವ್ರಂತ ಒಪ್ಕೊತಲ್ ಬಿಡ್ರಿ, ನೀವೆಂತಾರಿ ಬದುಕು ನಿಮ್ದು? ಕನ್ನಡದವನ್ ಒಪ್ಕೊಳಲ್ವಲ್ರಿ ನೀವು? ಕನ್ನಡ ಭಾಷೆ ಮಾತಾಡ್ತೀರಾ? ನಾ ಕನ್ನಡದವನು, ಬೆಂಗಳೂರು ಹುಟ್ಟಿನಿ ಬೆಳೆದಿನಿ ಅಂತ ಒಪ್ಕೊತಲ್ ಬಿಡ್ರಿ, ಎಂತ ಪಾಪಿಷ್ಟ್ರಿ ನೀವು? ಯಪ್ಪ ದೇವ್ರೇ ಬಂಗಾರ, ಇದು ಏನಪ್ಪ ದೇವ್ರೆ? ಕನ್ನಡದಲ್ಲಿ 8 ಬುಕ್ ಬರೆದಿದ್ದಕ್ಕೆ ಎಂತ ದೊಡ್ಡ ಗಿಫ್ಟ್ ಕೊಟ್ಟಿಯ ನೀನು? ಯಾವ್ದು? ನಾನು ಬರ್ದಿನಪ್ಪ, ನಾನು ಬರ್ದಿನಿ ಬುಕ್ ನ. ಹೇಳಪ್ಪ ಹೆಸರು. ನಾನು ಬರ್ದಿನಿ ಬುಕ್. ಹೆಸರು ಹೇಳ. ಎಲ್ಲು ಗಂಗಾ ತುಂಗ ಯಾರ್ ಬರ್ದಿದ ಅದು? ಗಂಗಾ ತುಂಗನ ಯಾರು ಬರ್ದಿರೋದು? ಗಂಗಾ ತುಂಗ ಯಾರು? ದಿವಾಕರ್ ಬರ್ದಿದ್ದ? ಯಾವ ಸ್ವಪ್ನದಲ್ಲಿ ಸಿಗತ್ತಾ ಅಪ್ಪ? ಗಂಗಾ ತುಂಗ ಸ್ನೇಹಿತರಿಗೆ ಸವಾಲು ಮಾಡ್ದೊಂದ್ ಪಾಪಿ ಆಡ್ದೊಂದ್ ಪಾಪಿ ಇದೆಲ್ಲ ಬರ್ದವ್ ನಾನೇ. ಫಸ್ಟ್ ಆಫ್ ಆಲ್ ಅಗ್ಲಿರತ್ತಾರವ್ರೆ, ದಯವಿಟ್ಟು ಅಗ್ಲಿರತ್ರ ನಿಮ್ಗೆ ನನ್ ಜೊತೆ ಟೈಮ್ ಪಾಸ್ ಮಾಡ್ಬೇಕಾ? ಟೈಮ್ ಪಾಸ್ ಮಾಡಲ್ಲ ನಾನು, ಅದಲ್ಲೇ ಮ್ಯಾಟರ್ ನಾನು ಹೇಳ್ತಾ ಇರೋದು. ಏ ಅಹೋರಾತ್ರನಿಗೆ ನೀನು ಕ್ರಿಮಿನಲ್ ಕಾಲ ಇದು. ಹೌದಾ? ಫೋನ್ ಮಾಡ್ಬಿಟ್ಟು ಪಾಕಿಸ್ತಾನಿನ ಅಂತ ಕೇಳ್ತಿದ್ಯಲ್ಲ, ನಿನಗೆ ಗೊತ್ತಿಲ್ಲ ಇದ್ರ ಪರಿಣಾಮ ಏನಾಗುತ್ತೆ? ಅಗ್ಲೂರ ಹತ್ರ ಅವ್ರು ಏನ್ ಕೇಸ್ ಆಗ್ಬೋದು ಇದ್ರ ಮೇಲೆ ನನ್ಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವೈ ಕೇಸ್.
ಆಯ್ತು, ಬಿ ರೆಡಿ. ಕರೋನಾ ಬೇರೆ ಬಂದ್ಬಿಟ್ಟೈತೆ, ಹೊಟ್ಟೆಗೆ ಊಟ ಇಲ್ಲ, ಜೈಲ್ಗೆ ಹಾಕ್ಬಿಟ್ಟು ಊಟ ಕೊಡ್ತಾರಲ್ಲ, ಬಿಡಿ. ಆಯ್ತಾಯ್ತು, ಥ್ಯಾಂಕ್ ಯು ವೆರಿ ಅಂಜುರ್ ಮಚ್. ಹತ್ರ ಬರ್ಬೇಕಾದ್ರೆ ಒಂದೊಂದು ಇನ್ನೊಂದು ವಿಷಯ, ಕ್ರಿಮಿನಲ್ ಕಾಲ್ ನಿಮ್ ಕಡೆಯಿಂದ ನನಗ್ ಬಂದಿರೋದು. ಫಸ್ಟ್ ಆಫ್ ಆಲ್ ಹೌದಾ? ನೀವು ಕ್ರಿಮಿನಲ್ ಗಳು, ನೀವು ನಿಮ್ ಫೇಸ್ಬುಕ್ ಅಲ್ಲಿ ನೋಡದೆ ಜನಗಳು ನಿಟ್ ಮಾತಾಡ್ತಿಲ್ರಿ, ನೀವು ರೀ ಡೈಲಾಗ್ ಕೊಟ್ಟು ಮಾತಾಡ್ತಿರಲ್ರಿ ಸಿನಿಮಾದವ್ರ ತರ. ನಿನ್ ನೀವು ಬುಕ್ಗಳ ಹೆಸರು ರೀ ಹೇಳ್ಬಿಡು, ಬರ್ಕೋತಾ ಇದ್ದೀನಿ ಬುಕ್ಗಳ ಹೆಸರು ಬರ್ಕಳಿ. ಹೇಳು. ಏನ ಎಸ್ ಬುಕ್ ನೀನ್ ಬರ್ದಿರೋ ಬುಕ್ ಹೆಸರು? ನಾನು ಗಂಗಾ ತುಂಗ ಹಾ ಮಾಡ್ದೊಂದ್ ಪಾಪಿ ಆಡ್ದೊಂದು ಲೋಪಿ ಹಾ ಬರ್ಕಳಿ ಓದಿ. ಫಸ್ಟ್ ಎರಡನಾ ಪಪ್ಪು ಎರಡನಾ ಫಸ್ಟ್ ಅದ್ ನೋಡ್ರಿ, ಎರಡು ಫಸ್ಟ್ ಓದಕ್ಕೆ ನಾಲ್ಕು ಅವರ್ ಆಗುತ್ತೆ. ನೀನ್ ಹೇಳು, ನೀನು ಕರ್ನಾಟಕದವರು ಅಂತ ಹೇಳಿದ್ಯಲ್ಲ, ನಿನ್ನ ಮನೆ ಅಡ್ರೆಸ್ ಹೇಳಿ. ನನಗೆ ಇನ್ನೊಂದು ಗೊತ್ತಾಗ್ತಿಲ್ಲ, ಅವ್ರ ಹತ್ರದ್ದು ಯಾವೂರು ಇವಾಗ್ಲೂ ಕೇಳ್ತೇನೆ. ಪಾತಪಾಳ್ಯ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ಇದೇಳಿ. ಈಗ ನಮ್ಮವರಾದ್ರಿ, ಈಗ ನಮ್ಮವರಾದ್ರಿ. ಇಲ್ಲ ನೀನ್ ಹೇಳ ಇವಾಗ ಹೇಳಿ ಸರ್, ಈಗ ಈಗ ಗೊತ್ತಾಯ್ತು. ಇವಾಗ ನೀವು ನಿಜವಾಗ್ಲೂ ಹೇಳಲ್ಲ, ಸತ್ಯವಾಗ್ಲು ಇವಾಗ ನನ್ ತುಂಬಾ ಖುಷಿ ಆಯ್ತು ರೀ. ಹೌದಲ್ಲವ್ರೆ, ಈಗ ನೀವು ಪಾಕಿಸ್ತಾನ ಅಂದಿದ್ದಕ್ಕೆ ಕ್ಷಮೆ ಕೋರು. ಯಾಕೆ ನೀವು ಕ್ಷಮೆ ಕೇಳ್ಬೋದಲ್ಲ, ನಾನು ನಾನು ಇಂಡಿಯಾ, ನಾನು ಕನ್ನಡದವ್ರು ಅಂತ ಒಪ್ಕೊಂಡಿಲ್ವಲ್ಲ, ಅದಕ್ಕೆ ನಿಮ್ಗೆ ಕ್ಷಮೆ ಕೇಳಿ. ಎಲ್ಲ ಒಪ್ಕೊಂಡಿಲ್ಲ. ಏಯ್ ಪಾಪಿಟ್ಟ, ಎಲ್ಲ ಒಪ್ಕೊಂಡಿಲ್ಲ. ಓಕೆ ಓಕೆ, ಪಾಕಿಸ್ತಾನಿ ಅಂತ ಹೆಂಗ ಅಂದ ನೀನು? ತಾವ್ ಹೆಂಗ ಹೇಳ್ರಿ, ಕನ್ನಡದವ್ರ ಅಂತ ಯಾಕೆ ಒಪ್ಕೋತ ಇಲ್ಲ ತಾವು? ಏಯ್ ಕನ್ನಡದವ್ರ ಅಂತ ಒಪ್ಕೋಬೋದ? ಕತ್ತಿಗಾಕ್ತಿದ್ರೆ ಬಾಯಿಗೆ ಹಾಕ್ತಿಯ, ಬಾಯಿಗೆ ಕತ್ತಿಗಾಕ್ತಿಯ ನೀನು? ಏನ ಏನ್ ನೀನು ಏನು ಅದು ಹೇಳ್ಬೇಕು ಸರ್. ಯಾಕ್ ಸರ್, ಸರ್ ನಿಮ್ ಬಿ ಪಿ ಇದೆ ಕಾಣಿಸುತ್ತೆ, 180 ಡಿಗ್ರಿ ಹೋಯ್ತಾ ಏಯ್ ಇದೆ. ಪಾಕಿಸ್ತಾನ ಅಂದ್ರೆ ಬಿ ಪಿ ಎಲ್ಲ, ಅದಕ್ಕೆ ಅದ್ರ ಪಾಪಿ ಮಾಡ್ಬಿಡ್ತೀನಿ ನಿನ್ನ. ಸರಿ ಓಕೆ ಸರ್, ಪಾಕಿಸ್ತಾನ ಅನ್ನೋ ಧೈರ್ಯ ಹೆಂಗ ಬಂತು ನಿನ್ನ? ಭಾರತಕ್ಕೋಸ್ಕರ ಬದುಕಿದ್ದಕ್ಕೆ ಈಗೆಲ್ಲ ಮಾತಾಡ್ತೀರಾ ನೀವು? ಸರಿ ಸರ್, ತಾವ್ ಒಪ್ಕೋಬೋದಲ್ಲ ಸರ್ ಇಂಡಿಯನ್ಸ್ ಅಂತ. ಯಾಕೆ ಒಪ್ಕೊಂಡಿಲ್ಲ ನೀವು? ನಾನು ಇಂಡಿಯನ್ಸ್, ನಾ ಕನ್ನಡದ ಅಂತ. ಊರ್ ಯಾವ್ದು ಅಂತ ಕೇಳಿದ ತಕ್ಷಣ ಹೇಳೋದ್ರಲ್ಲ, ಏನ್ ಹೇಳಿದ್ರಿ ಫಸ್ಟ್ ಯಾವ ಸರ್ ಊರು ಅಂತ ನಿಮ್ ಕೇಳಿದೆ, ಒಂದು ಪ್ರೀತಿಯಿಂದ ಅಭಿಮಾನದಿಂದ ಕೇಳಿದೆ. ನೀವ್ ಯಾಕೆ ಒಪ್ಕೊಂಡಿಲ್ಲ? ಯಾಕೆ ಸರ್ ಒಪ್ಕೊಂಡಿಲ್ಲ? ಎಲ್ಲ ಒಪ್ಕೊಂಡಿಲ್ಲ. ಏನೋ ನೀನ್ ಕೇಳಿ ಸರ್, ನಂದನ್ ಕೇಳಿ ಸರ್, ಯಾವ ಊರು ಅಂತ ಹೇಳ್ತೀನಿ, ನಂದನ್ ಕೇಳಿ. ಓಪನ್ ಆಗಿ ಹೇಳು ಹೇಳು, ನಿನ್ ಅಡ್ರೆಸ್ ಹೇಳು. ನಂದು ಮೈಸೂರು. ಮೈಸೂರಲ್ಲಿ ಎಲ್ಲಿ? ಬೆಳ್ದಿನ್ ಮಡಿಕೇರಿ. ಯಾವ ನಿಮ್ ಊರ ಅಡ್ರೆಸ್? ನಿಮ್ ಮನೆ ಅಡ್ರೆಸ್ ಹೇಳು. ತಮ್ಮ ಅಡ್ರೆಸ್ ಹೇಳಿ ಮನೆಯದು. ಹೇಳಿದ್ನಲ್ಲ ಪಾತಪಾಳ್ಯ ಹಳ್ಳಿ ಕಣ. ವಾಟ್ಸಾಪ್ ಅಲ್ಲಿ ನನ್ ವಾಟ್ಸಾಪ್ ನಂಬರ್ ಇದೇನೆ, ದಯವಿಟ್ಟು ನಿಮ್ ಆಧಾರ್ ಕಾರ್ಡ್ ಕಳ್ಸಿ, ಅವಾಗ ನಾನು ನಂಬ್ತೀನಿ. ನನ್ ಕಳಿಸ್ಲಾ? ನನ್ ಕಳಿಸ್ಲಾ? ಕಳ್ಸಿ ನಂದ್ ಕಳಿಸಿ ಫಸ್ಟ್, ತಮ್ ಕಳಿಸಿ ನಂದ್ ಕಳಿಸ್ತೀನಿ. ಆದ್ರೆ ಇಬ್ರು ಕ್ಲೀನ್ ಆಗಿ ಒಂದ್ 2 ಅವರ್ ಕೂತ್ಕೊಂಡು ಮಾತಾಡ್ಬೇಕು ನಿಮ್ ಜೊತೆ. ಇಲ್ಲ ಇಲ್ಲ, ನಿನ್ ಕತೆ ಮುಗಿತು ಬಿಡು. ಪಾಕಿಸ್ತಾನ ಅಂದಿಯಲ್ಲ, ನಿನ್ನ ನಾನ್ ಪೊಲೀಸ್ ಅವ್ರಿಗೆ ಹೇಳೋದು ಸರ್, ಈ ರೀತಿ ಅರೆಸ್ಟ್ ಮಾಡ್ತಾ ಇದ್ದಾರೆ ದೇಶದ ಸರ್. ಹೋಗಿ ಸರ್, ಸೈಬರ್ಗೆ ಹೇಳೋದು. ನಾನು ಸೈಬರ್ಗೆ ಏನ್ ಕೇಳ್ತೀರಿ? ಡೈರೆಕ್ಟ್ ಫೋನ್ ಮಾಡಿ, ಡೈರೆಕ್ಟ್ ಆಗಿ ಬರ್ತೀನಿ ಮಾತಾಡೋಣ. ಸೈಬರ್ ಸೈಬರ್ ಅವ್ರೆ ನಿಮ್ಗೆ ಫೋನ್ ಮಾಡ್ತಾರೆ, ಯಾಕಂದ್ರೆ ನನಗೆ ತಡ್ಕೊಳಕ್ ಆಗಲ್ಲ ಈ ರೀತಿ. ಪಾಕಿಸ್ತಾನ ಅಂದ್ಮೇಲೆ ಇನ್ನು ನಿಮ್ಮಂತ ಅವ್ರ ಅರೇಂಜ್ಮೆಂಟ್ ತಡ್ಕೊಳಕ್ ಆಗಲ್ಲ. ಓಕೆ ಸರ್, ನನಗೂ ತಡ್ಕೊಳಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ನಾನು ಬೆಳಿಗ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನೋಡಿ, ನಮ್ ಕರ್ನಾಟಕದವ್ರು ಇಂಡಿಯಾವ್ರು ಸ್ವಂತ ಒಪ್ಕತ ಇಲ್ಲ ಅವ್ರ ಹತ್ರ. ಅವ್ರು ಮಾಡು ಮಾಡು, ನಾನು ಹೇಳ್ತೀನಿ ಯಾಕೆ ಒಪ್ಕತ ಇಲ್ಲ ಫಸ್ಟ್. ಮಾಡು ಮಾಡು, ಅಗ್ಲೂರ್ ಹತ್ರ ಅವರೇ, ನೀವ್ ಯಾಕೆ ಒಪ್ಕೊಂಡಿಲ್ಲ ಫಸ್ಟ್? ಚೆನ್ನಾಗಿ ನಿದ್ದೆ ಮಾಡು. ಅಯ್ಯೋ ರೀ, ನಾನು ಯಾವಾಗ್ಲೂ ನಿದ್ದೆ ಅದ್ಭುತವಾಗಿ ಮಾಡ್ತೇನೆ, ಸೂಪರ್ ಆಗಿ. ಆಯ್ತು, ಫೋನ್ ಇಡು. ಥ್ಯಾಂಕ್ ಯು. ಮತ್ತೆ ಇನ್ನೇನು ಸಮಾಚಾರ ಹೇಳಿ. ಇಡು, ಇಷ್ಟ ರೈಸ್ ಆಗ್ಬಿಟ್ರೆ ಹೆಂಗೆ ಸರ್ ನೀವು? ಫೋನ್ ಇಡಪ್ಪ. ಯಾಕ್ ಸರ್ ಮಾತಾಡಲ್ವಾ? ಫೋನ್ ಇಡಾರ? ಯಾಕ್ ಸರ್ ಸರ್ ಇಡೋ ಫೋನ್. ಸರಿ ಸರ್, ಯಾಕ್ ಸರ್ ಇಡೋ? ಓಕೆ ಸರ್, ತಾವ್ ಇಡಬೇಕು, ನಾನು ಇಡಲ್ಲ. ಇಡೋ, ನೀನ ಮಾಡಿದ್ದು. ನಾನ್ ಇಡಲ್ಲ, ಇಡೋ. ನಂದು ಮಾಡೋದಷ್ಟೇ ಕೆಲ್ಸ, ಇಡದ್ ನಾನಲ್ಲಪ್ಪ. ನಮ್ಗ ಅವೆಲ್ಲ ಗೊತ್ತಿಲ್ಲ ಸರ್. ತಾವೇ ಇಡ್ಬೇಕು. ಇಡೋ, ನಾನು ಇಡಲ್ಲ. ವೈ ನಾನು ಇಡಲ್ಲ, ತಾವ್ ಇಡ್ಬೇಕು. ಇಡು ಫೋನ್. ನಾನ್ ಯಾಕೆ ಇಡ್ಲ? ನೀವ್ ಇಡ್ಬೇಕಲ್ವಾ ಫಸ್ಟ್. ಇಡು ಇಡು. ಹಲೋ, ಇಡು. ಅಡ್ರೆಸ್ ಹೇಳಕ್ಕೂ ಧೈರ್ಯ ಇಲ್ಲ ನಿನಗೆ? ನಾವು ಊರ ಹೆಸರೆಲ್ಲ ಹೇಳಿದ್ರು. ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಕೊಡ್ಸಕ್ಕೆ ಧೈರ್ಯ ಇಲ್ಲ ಅಂದ್ರೆ ನಿಮ್ಗೆ ಇನ್ನೇನು? ಇಡು. ನಿಮ್ಗೆ ಯಾವ ಸಂಧಿ ಅಂತ ಕನ್ನಡ ಗೊತ್ತಲ್ಲ ನಿಮ್ಗೆ? ಇಡೋ. ಹಲೋ, ಅವ್ರ ಹತ್ರ ಅವರೇ. ವೈ ನಾಟ್, ವೈ ಫೀಲಿಂಗ್? ಇಡೋ ಫೋನ್, ನಿನಗೆ ಗೊತ್ತಿಲ್ಲ. ಇಡೋ. ಸರಿ, ನಾನ್ ನಿಮ್ಮನ್ನ ಒಂದು ಒಳ್ಳೆ ವ್ಯಕ್ತಿ, ಕನ್ನಡ ಚೆನ್ನಾಗಿ ಮಾತಾಡ್ತೀನಿ. ಪಾಕಿಸ್ತಾನ ಅಂದ್ಮೇಲೆ ಮರ್ಯಾದೆ ಕಳ್ಕೊಂಡೆ. ಇಡೋ ಫೋನ್. ನೀವ್ ಈಗ ಒಪ್ಕೊಂಡ್ರಲ್ಲ, ನೀವ್ ಇಂಡಿಯನ್ಸ್. ನಾನು ಒಪ್ಕೊಂಡೆ.
ನೀನ್ ಇಡಿಯೋ ಇಡೋ ಪಾಕಿಸ್ತಾನ್ ಅಂದು ಕ್ಷಮೆ ಕೇಳದೆ ತುಂಬಾ ತಪ್ಪು ಮಾಡಿದ್ಯಾರ. ನೀವು ಕೇಳ್ಬೇಕು ತಾನೆ, ನಾನು ಫಸ್ಟ್ ಹೇಳಿದ್ದು ನಿಮ್ ಕ್ಷಮೆ ಕೇಳಿದ್ರೆ ಈಗ್ಲೇ ಕೊಟ್ಬಿಡ್ಬಹುದು ದೇವ್ರು. ಆದ್ರೆ ನೀನ್ ಮಾಡಿರೋ ಈ ತಪ್ಪು ಇದೆಯಲ್ಲ, ಪೂರಾ ಕರ್ನಾಟಕ ಪೂರಾ ಮೈಸೂರು ನಿನ್ ಬಗ್ಗೆ ಒಂದು ತಾನು ತಾನ್ ತಾವ್ ನಿಮ್ಮೊಂದ್ ಕೇಳ್ತಾ ಇರೋದು. ಫಸ್ಟ್ ಆಫ್ ಆಲ್, ನೀವು ಇಂಡಿಯನ್ಸ್ ಅಂತ ಯಾಕೆ ಒಪ್ಕೊಂಡಿಲ್ಲ, ಕನ್ನಡದ ಅಂತ ಒಪ್ಕೊಂಡಿಲ್ಲ, ತಪ್ಪು ಯಾರ್ದು? ಪೂರಾತ್ರನಿಗೆ ಎರಡೇ ವಿಚಾರಕ್ಕೆ ಕೋಪ ಬರೋದು, ಇವನ ದೇಶಭಕ್ತಿಯ ವಿರುದ್ಧ ನಿಮ್ಗೆ ಎರಡು ವಿಚಾರ ಕೋಪ ಬರ್ತದೆ. ನನಗೆ ಕನ್ನಡ ಅಂತ ಮಾತಾಡಿದ್ರೆ ಫಸ್ಟ್ ಕೋಪ ಬರ್ತದೆ. ಫಸ್ಟ್ ನನ್ನ ಇನ್ನೊಂದು ಪಾಯಿಂಟ್ ಕೇಳೋ, ನೀವು ನಿಮ್ಗೆ ಎರಡು ವಿಚಾರಕ್ಕೆ ನಾನು ಒಂದೇ ವಿಚಾರ ಕೋಪ ಬರ್ತದೆ. ನನಗೆ, ನಾನು ಕನ್ನಡದವನು ಹೆಂಡ ನಿಂದನೆ ಮಾಡಿದ್ರೆ, ಹೆಂಡ ನಿಂದನೆ ಮಾಡಿದ್ರೆ ಯಾವುದೇ ಜಾಗದಲ್ಲಿ ಏರಿ ಯಾವ್ದೇ ಆಗ್ಲಿ ಸರ್, ಅಲ್ಲಿ ಏಯ್ ಇಡೋ ಫೋನು, ಇಡೋ ಫೋನು. ನಾನು ಇಡಲ್ಲ. ಏಯ್ ಹೆಣ್ಣ ನಿಂದನೆ ಮತ್ತೆ ದೇಶ ಭಕ್ತಿಯ ಬಗ್ಗೆ ಮಾತಾಡಿದ್ಯಾ? ನಾನು ಇಂಡಿಯನ್ಸ್, ಕನ್ನಡದ ನಾನು ಫೋನ್ ಇಡಲ್ಲ. ನಾನು ಇಂಡಿಯನ್ಸ್, ಐ ಆಮ್ ಇಂಡಿಯನ್ಸ್, ಕನ್ನಡದ ನಾನು ಫೋನ್ ಇಡಲ್ಲ. ಹೇಳಿ, ಇಡು. ನಾನು ಹೇಳ್ದಲ್ಲ ಅವ್ರ ಹತ್ರ ಅವರೇ, ತಪ್ಪು ಯಾರ್ದು? ನೀವ್ ಯಾಕೆ ಹೇಳಿಲ್ಲ ಊರ ಹೆಸರು? ತಪ್ಪು ನಿಮ್ದು ತಾನೆ. ಏನ್ ಸರ್, ನೀವು ಸಾರಿ ಕೇಳಿ, ನಾನು ಸಾರಿ ಕೇಳ್ತೀನಿ. ನೀವು ನಾನು ಸಾರಿ ಕೇಳದ್ ಬಿಡಿ, ನಾನು ನಿಮ್ಮ ನಿನ್ನ ಬೇರೆ ಪ್ರಶ್ನೆ. ನೀವು ಸಾರಿ ಕೇಳಿ, ನಾವು ಕನ್ನಡದ ಅಂತ ಫಸ್ಟ್ ಒಪ್ಕೊಂಡಿಲ್ಲ ಅಂತ ನೀವು ಕೇಳ್ಬೇಕು ಸರ್. ಸಾರಿ ಏನ್ ಸರ್? ಹಲೋ ಸರ್, ಕೇಳಿಸ್ತಾ ಇದೀಯಾ? ಯಾಕೆ ನೀವು ಸೈಲೆಂಟಾ? ಹಲೋ, ಹಗಲು ರಾತ್ರಿ ಅವರೇ, ಹಲೋ ಬಿಡಿ, ನೀವು ಯಾವಾಗ ಕಟ್ ಮಾಡ್ತಿರೋ ನಾನೇ ಯಾವಾಗಲೇ ಮಾಡ್ತೀನಿ. ಹಲೋ, ಹಲೋ,
ಹಲೋ ಹಗಲವ್ರ ಹತ್ರ ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ರಿ?